ಪ್ರೀತಿ ಇಂದ ಪ್ರೀತಿ ಇಂದ ಅಜ್ಜಿ ಪ್ಲೀಸ್ ನನ್ನ ಮಾತು ಕೇಳ್ತೀರಾ? ಮುಚ್ಚು ಬಾಯಿ. ನಿನ್ನ ಹರಿಕತೆ ಕೇಳೋದಕ್ಕೆ ನನಗೆ ಸಮಯನೂ ಇಲ್ಲ, ನಿನ್ನ ಹತ್ರ ಮಾತಾಡಿ ನನಗೇನು ಆಗ್ಬೇಕಾಗೂ ಇಲ್ಲ. ಪಚ್ಚೆ ಪಚ್ಚೆ ಅಮ್ಮಾಜಿಗೆ ತುಂಬಾ ಕೋಪ ಬಂದಿದೆ. ಫ್ರೆಂಡ್ಗೆ ಹೋಗ್ಬೇಡ ಅಂತ ಹೇಳು ಚಿಕ್ಕಮ್ಮಾಜಿ. ಅಮ್ಮಾಜಿ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ರೆ ಅವ್ರಿಗೆ ಇನ್ನೂ ಕೋಪ ಬರುತ್ತೆ. ಜಯ, ನೀಲನ್ ಎಂಗೇಜ್ಮೆಂಟ್ ಯಾಕೆ ಹೀಗಾಯ್ತು? ಆಗಿರೋದೆಲ್ಲ ಒಳ್ಳೇದೇ ಆಯ್ತು ಬಿಡು ಕೃಷ್ಣ. ಶಮಿಕಾ ಬಗ್ಗೆ ಎಲ್ಲಾ ವಿಷಯಗಳು ಹೊರಬರ್ತಿರೋದು ಒಳ್ಳೇದಾಯ್ತು. ಹೆಂಗಿದ್ರು ನೀಲ ನಿಶ್ಚಿತಾರ್ಥ ಮುರಿದ್ ಬೀಳ್ತು. ನಮ್ ತೇಜುಗೆ ಒಳ್ಳೆ ಅವಕಾಶ ಅದೇ ಅಲ್ವಾ ಕೃಷ್ಣ? ಈ ಬಾರಿ ಕೃಷ್ಣ ಪ್ರಸಾದ್ ಅವ್ರ ಮನೆಗೆ ಹೋಗಿ ನಾವೇ ನೀಲನ್ ಎತ್ತಾಕೊಂಡ್ ಬಂದು ಮದುವೆ ಮಾಡಿಸ್ಬಿಡೋಣ. ತೇಜುಗೆ ನೀಲುಗೆ ಮದುವೆ ಮಾಡಿಸ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದೀವಲ್ಲ. ನಾನು ಫ್ರೆಂಡ್ ಇಬ್ರು ಹೋಗಿ ನೀಲ ತೇಜುಗೆ ಮದುವೆ ಮಾಡಿಸ್ತೀವಿ ಅಂದಿದ್ವಿ. ಇಬ್ರು ಅಳ್ತಿದ್ರು. ಆಪ ನೀಲ ತುಂಬಾ ಅಳ್ತಾಳೆ. ಚಿಕ್ಕಪ್ಪ ಬಾ, ಈಗ್ಲೇ ಹೋಗಿ ನೀಲನ್ ನಮ್ಮ ಮನೆಗೆ ಕರ್ಕೊಂಡು ಬರೋಣ. ಆ ಕಡೆ ರೂಮಲ್ಲಿ ಅಮ್ಮಾಜಿ ವಿಚಾರಣೆ ಶುರು ಮಾಡವ್ರೆ. ಅಲ್ಲಿ ಏನೇನ್ ನಡೀತದೋ ಅದ್ರ ಮೇಲೆ ನೀಲು ತೇಜು ಜೀವನ ನಿರ್ಧಾರ ಆಯ್ತದೆ. ಬಂದ್ಬಿಟ್ಟೆ ಅಮ್ಮಾಜಿ. ಹೇಳು ಈ ನೀಲ ತೇಜು ವಿಚಾರದಲ್ಲಿ ನಿನಗೆ ಗೊತ್ತಿರ ಎಲ್ಲ ವಿಷಯಗಳು ಹೇಳು. ಈಗ ಇಲ್ಲಿ ಏನ್ ನಡೀತಿದೆ ಅಂತ ನಂಗೂ ಗೊತ್ತಿಲ್ಲ ಅಮ್ಮಾಜಿ. ಫ್ರೆಂಡ್ ಯಾಕ್ ಸುಳ್ಳು ಹೇಳ್ತಿದ್ಯಾ? ತೇಜು ನೀಲನ್ ಮದುವೆ ಆಗ್ತೀನಿ ಅಂತ ಹೇಳಿದ್ದನ್ನ ಧೈರ್ಯವಾಗಿ ಹೇಳೋ. ಅಮ್ಮಾಜಿ, ಅಮ್ಮಾಯಿ ತುಂಬಾ ಹಿಂದಿನ ಕತೆ ಹೇಳ್ತಿದ್ದಾರೆ, ಹೊಸ ಕತೆ ನಂಗೇನು ಗೊತ್ತಿಲ್ಲ. ದಡ್ಡಿ, ನಾವು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನೀಲ ಸಿಕ್ಲಿಲ್ವೇನೆ, ನಾವೆಲ್ಲ ಕೈ ಕೈ ಹಿಡ್ಕೊಂಡು ಒಟ್ಟಿಗೆ ಅಳ್ಳಿಲ್ವೇನೆ. ಪಚ್ಚೆ, ನೀನೇ ಹೇಳ್ತೀಯಾ ಇಲ್ಲ ಅಮ್ಮಾಯಿ ಹತ್ರ ಬಾಯ್ ಬಿಡಿಸ್ಲ? ತೇಜು ಗೌತಮ್ ಜೊತೆ ಹೇಗಾದ್ರೂ ಮಾಡಿ ನೀಲನ್ ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಟ್ರು. ಯಾಕಂದ್ರೆ ಗೌತಮ್ ಎರಡ್ ಮೂರ್ ವರ್ಷ ಹುಚ್ಚಾಸ್ಪತ್ರೆಲಿ ಇದ್ದು ಟ್ರೀಟ್ಮೆಂಟ್ ತಗೊಳ್ತಿದ್ ವಿಷಯ ನಮ್ಗೆಲ್ಲ ಗೊತ್ತಾಯ್ತು. ಅನ್ಯಾಯವಾಗ್ ನೀಲನ್ ಲೈಫ್ ಹಾಳಾಗುತ್ತಲ್ಲ ಅಂತ ತೇಜು ತುಂಬಾ ಒದ್ದಾಡ್ತಿದ್ರು. ಹಾಗಾದ್ರೆ ಈಗ ನೀಲ ಎಂಗೇಜ್ಮೆಂಟ್ ಮುರಿದಿದ್ದು ತೇಜು ತಾನೆ? ಗೌತಮ್ ಕಾರ್ ಅಡ್ಡ ಹಾಕಿ ಗೌತಮ್ನ ದೇವಸ್ಥಾನಕ್ಕೆ ಬರದೇ ಇರೋ ಹಾಗೆ ಮಾಡಿದ್ದು ತೇಜು ತಾನೆ? ತೇಜು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು, ನೀಲು ತೇಜು ಈಗ ಎಲ್ಲಿದ್ದಾರೆ? ತೇಜು ನೀಲ ಬಗ್ಗೆ ನಿಮ್ಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಅಮ್ಮಾಜಿ. ಅವರಿಬ್ರಿಗೆ ಎಲ್ಲಿದಾರೋ ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಇತ್ತೀಚೆಗೆ ತುಂಬಾ ಸುಳ್ಳು ಹೇಳೋದನ್ನು ಕಲ್ತ್ಬಿಟ್ಟಿದ್ದಾಳೆ. ಬೆಳಗ್ಗೆ ಬೆಳಗ್ಗೆನೆ ತೇಜು ನೀಲನ್ ಕಿಡ್ನಾಪ್ ಮಾಡ್ತೀನಿ ಅಂತ ನಮ್ಮ ರೂಮಿಗೆ ಬಂದು ಹೇಳಿಲ್ವಾ? ನನಗೆ ನಿದ್ದೆ ಬಂದಿದೆ ಅಂತ ಇವರೆಲ್ಲ ಅಂದ್ಕೊಂಡಿದ್ರು. ನಾನು ಎಚ್ಚರವಾಗೇ ಇದ್ದೆ. ಈ ಮನೆಯಲ್ಲಿ ನಾನಿನ್ನೂ ಜೀವಂತವಾಗಿದ್ದೀನಿ ಪಚ್ಚೆ. ಒಂದು ಪಕ್ಷ ಅಮ್ಮಾಯಿ ಹೇಳ್ದಾಗೆ ತೇಜು ನೀಲನ ಕರ್ಕೊಂಡ್ ಬಂದು ನನ್ನ ಮುಂದೆ ನಿಂತ್ರೆ ಅವರಿಬ್ಬರಿಗೂ ಮದುವೆ ಆಗುತ್ತೆ. ಆದ್ರೆ ಆ ಕ್ಷಣನೇ ನೀನು ಈ ಮನೆಯಿಂದ ಆಚೆ ಹೋಗ್ತೀಯ. ಯಾಕೆಂದ್ರೆ ನೀನು ಈ ಮನೆ ಹಿರಿ ಸೊಸೆ, ಮನೆ ಮಾನ ಮರ್ಯಾದೆ ಕಾಪಾಡಬೇಕಾದ್ದು ನಿನ್ನ ಕರ್ತವ್ಯ. ಜೊತೆಗೆ ಈ ಮನೆಯಲ್ಲಿ ಏನೇ ನಡೆದ್ರೂ ನನ್ನ ಕಣ್ಣು ಮುಂದೆ ನಡಿಬೇಕೆ ಹೊರತು ಬೆನ್ ಹಿಂದೆ ಅಲ್ಲ. ಇಬ್ರು ಸೊಸೆಯಂದಿರು ಸೇರಿ ನನ್ನ ವಿರುದ್ಧ ಪಿತೂರಿ ಮಾಡಬೇಕು ಅಂತಿದ್ದೀರಾ? ಒಬ್ಳು ದುಡ್ಡಿನ ಆಸೆಗೆ ತನ್ನನ್ ಮಾರ್ಕೊಂಡಿದ್ದಾಳೆ, ಇನ್ನೊಬ್ಳು ರಕ್ತ ಸಂಬಂಧಕ್ಕೆ ತನ್ನನ್ ಮಾರ್ಕೊಂಡಿದ್ದಾಳೆ. ತೀವ್ರ ಅಣೆಗಳು ಇಲ್ಲ ಅಮ್ಮಾಜಿ,
ತೇಜು ನೀಲಾ ವಿಷಯಕ್ಕೆ ತುಂಬಾ ಹಠ ಮಾಡ್ತಿದ್ರು. ಈ ಬಾರಿ ನೀಲಾ ಅವ್ರ ಕೈ ತಪ್ಪಿದ್ರೆ ಅವರೆಲ್ಲ ಹುಚ್ಚ ಆಗ್ಬಿಡ್ತಾರೋ ಅನ್ನೋ ಭಯ ನಂಗೆ ಕಾಡ್ತಿತ್ತು. ನಮ್ಗೆ ನಿಮ್ಗೆ ಅರ್ಥ ಆಗದೆ ಇರೋ ಸೂಕ್ಷ್ಮಗಳು ಮಕ್ಕಳಿಗೆ ಅರ್ಥ ಆಯ್ತವೆ, ಬಿಟ್ಬಿಡಿ. ಇನ್ನಾದ್ರೂ ಅವ್ರ ಪಾಡ್ಗೆ ಅವ್ರ ನೆಮ್ಮದಿಯಾಗಿರೋ ಬಿಟ್ಬಿಡಿ. ನೀನು ಮಾತಾಡ್ಬೇಡ, ಈ ಮನೇಲಿ ಮಾತಾಡೋಕೆ ನೀನು ಏನು ಹಕ್ಕಿಲ್ಲ. ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ನಾನು ನಿನ್ನ ಹತ್ರ ಕಲಿಬೇಕಾಗಿಲ್ಲ. ನಿನಗ್ ಬುದ್ಧಿ ಇದ್ದಿದ್ರೆ ನಿನ್ ಸ್ವಂತ ಮಗ ಕರ್ಣನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದ್ದೆ. ತಿಂದು ತಟ್ಟೆಯಲ್ಲಿ ಹೇಸಿಗೆ ಮಾಡೋ ಕೆಟ್ಟ ಬುದ್ಧಿ ಕಲಿಸ್ತಿರ್ಲಿಲ್ಲ. ಸ್ವಂತ ಮಕ್ಕಳನ್ನ ನೆಟ್ಟಕ್ ಸಾಕಾಗ ಬರ್ದೇ ಇರೋರಲ್ಲ ನಮಗ್ ಬುದ್ಧಿ ಹೇಳಕ್ ಬರ್ತಾರೆ. ನೀಲಾ ಎಂಗೇಜ್ಮೆಂಟ್ ಬೇರೆಯವ್ರ ಜೊತೆ ಆಗ್ಲೇಬೇಕು. ಹಾಗಾದ್ರೆ ಮಾತ್ರ ನಿನ್ಗೆ ಈ ಮನೇಲಿ ಜಾಗ. ಹಲೋ, ಪೊಲೀಸ್ ಸ್ಟೇಷನ್. ಏನ್ ಮಾಡ್ಲಿ, ಪೊಲೀಸ್ನವ್ರ ಸಹಾಯ ತಗೊಂಡ್ಲೋ ಬೇಡವ? ಜೊತೆಗೆ ಹೆಣ್ಣುಡುಗಿ ಬೇರೆ ಇದ್ದಾಳೆ, ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿ ನಾಳೆ ನಮ್ಮ ಗೌತಮನಿಗೆ ಏನಾದರೂ ಕೆಟ್ಟ ಹೆಸರು ಬಂದರೆ? ಬೇಡ ಪೊಲೀಸ್ನವ್ರು, ಬೇಡ. ನಾನೇ ಇದನ್ನು ಹೇಗಾದರೂ ಬಗೆಹರಿಸಬೇಕು. ನಾನು ಈ ಊರಿಗೆ ಬಂದ ತಕ್ಷಣ ನನ್ನ ಮಗ ಕಿಡ್ನಾಪ್ ಆಗಬೇಕಂದ್ರೆ ಖಂಡಿತ ಇದ್ರ ಹಿಂದೆ ಅಮ್ಮಾಜಿ ಕೈವಾಡ ಇದೆ. ಈ ಊರಲ್ಲಿ ಶಮ ಬಿಟ್ಟರೆ ಬೇರೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ, ದ್ವೇಷನೂ ಇಲ್ಲ. ಈ ಶಮ 1 ಕೋಟಿಗೆ ಗದ್ದಿಗೆಟ್ಟು ಕಿಡ್ನಾಪ್ ಮಾಡಿಸ್ತಾಳ? 1 ಕೋಟಿ ಅನ್ನೋದು ನೆಪ. ಖಂಡಿತ ನನಗೆ ಮಣ್ಣು ತಿನ್ನಿಸ್ಬೇಕಂತ ಅವಳು ಪ್ಲ್ಯಾನ್ ಮಾಡಿದಾಳೆ. ಇಲ್ಲ, ಶಮ ಗೆಲ್ಲೋಕೆ ನಾನು ಬಿಡಲ್ಲ. ನಾನು ಏನಂತ ಅವಳಿಗೆ ತೋರಿಸ್ತೀನಿ. ನೀನು ಕಿಡ್ನಾಪ್ ಮಾಡಿಸ್ತಾ? ಆಯ್ತು, ನಿನ್ನ ಮಕ್ಕಳನ್ನ ನಾನು ಕಿಡ್ನಾಪ್ ಮಾಡಿಸಿ ನಿನಗೆ ಬುದ್ಧಿ ಕಲಿಸ್ತೀನಿ. ಪ್ರೀತಿಯಿಂದ, ಪ್ರೀತಿಯಿಂದ.